ನನಗೆ ಬರಲಿಕ್ಕೆ ನಮ್ಮ ಅಡ್ರೆಸ್ ಸೀಲ್ ಆಲ್ರೆಡಿ ಹಾಕಿದ್ದೀವಿ, ಕಾಂಗ್ರೆಸ್ ಗೆಲ್ಲುತ್ತಾ ಅಥವಾ ಸೋಲುತ್ತಾ ಅಂತ ನೀವು ಬರೀರಿ ಅಂತ ಹೇಳಿದ್ದೀವಿ. ಕಾಂಗ್ರೆಸ್ ಗೆಲ್ಲುತ್ತೆ ಅಂದರೆ ಒಂದು ರೈಟ್ ಮಾರ್ಕ್ ಹಾಕಿ, ಕಾಂಗ್ರೆಸ್ ಸೋಲುತ್ತೆ ಅಂದರೆ ಒಂದು ಇಂಟು ಹಾಕ್ಬಿಟ್ಟು ನಿಮ್ಮ ಫೋನ್ ನಂಬರು ನಿಮ್ಮ ಅಡ್ರೆಸ್ಸು ಬರ್ದು ಪೋಸ್ಟ್ ಬಾಕ್ಸ್ಗೆ ಹಾಕಿ ಅಂತ ಹೇಳಿದ್ದೀವಿ. ಅದೇ ರೀತಿ ಜನ ಮಾಡಿದ್ದಾರೆ. ಆಮೇಲೆ ಕೆಲವ್ರು ಗೊತ್ತಿರೋರು ಮನೆ ಮುಖ್ಯಮಂತ್ರಿಗಳ 10 ಜನ ಒಳ್ಳೆಯದಾಗೋದಿದ್ರು ಬರೀರಿ, ನನಗೂ ಏನಾದ್ರು ಇದ್ದರೆ ಬರೀರಿ, ನಾನು ಕೂಡ ಇದೆಲ್ಲ ಲೀಸ್ಟ್ ಆಗುತ್ತೆ ಈಗ ಯಾರ್ಯಾರು ಏನೇನು ಬರೆದಿದ್ದಾರೆ ಕ್ಷೇತ್ರದ ವೈಸ್. ಸೊ ಏನಾದ್ರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಯಾರಿಗಾರು ಒಳ್ಳೆ ಕೆಲಸ ಮಾಡಿಸ್ಕೊಡ್ಬೇಕು ಅದು ಆಗುತ್ತೆ ಅಂದರೆ ಅದನ್ನು ಅವ್ರ ಗಮನಕ್ಕೂ ತರ್ತೀವಿ, ಆ ಕನ್ಸರ್ನ್ಡ್ MLA ಗಮನಕ್ಕೂ ತರ್ತೀವಿ. ನನ್ನ ಲೆವೆಲಲ್ಲಿ ಏನಾದ್ರು ಜನಕ್ಕೆ ಮಾತಾಡ್ಬೋದಾ, ಅಫೀಷಿಯಲ್ಸ್ ಮಾತಾಡ್ಬೋದಾ, ಯಾವುದೋ ತುಂಬ ಕ್ರಿಟಿಕಾಲಿಟಿ ಇದೆಯಾ, ಸೊ ಅದನ್ನು ನಾನು ಕೂಡ ಮಾತಾಡಿ ಮಾಡಿಸ್ಕೊಡ್ತೀವಿ. ಅದಾದಮೇಲೆ ಇದನ್ನು ಡ್ರಾ ಮಾಡಿ 3 ಜನಕ್ಕೆ ಬಹುಮಾನ ಕೊಡ್ತೀವಿ. ಮೊದಲನೇ ಬಹುಮಾನ 50,000, ಎರಡನೇದು 25,000, ಮೂರನೇದು 10,000. ಹಾಗಾಗಿ 1.5 ಲಕ್ಷ ಕಾರ್ಡನ್ನು ಇದನ್ನು 1,35,000 ಕಾರ್ಡ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅಂದಾಜು 1.5 ಲಕ್ಷ ಕೊಟ್ಟಿದ್ದೀವಿ. ಸೊ 1,35,000 ಅಂತೂ ಕೊಟ್ಟಿದ್ದೀವಿ. ಇದು 1,35,000 ನಮಗೆ 51,200 ಏನೋ ಕಾರ್ಡ್ ವಾಪಸ್ ಬಂದಿದೆ. ಸೊ ಕೆಲವು ಕಡೆ ಇದು 50,000 ಮನೇಲಿ ಮೀಟಿಂಗ್ ಆಗಿದೆ, ಒಂದು 5,000 ಸಂಘಗಳಲ್ಲಿ ಮೀಟಿಂಗ್ ಆಗಿದೆ, 5,000 ಬಸ್ಗಳಲ್ಲಿ ಚರ್ಚೆ ಆಗಿದೆ. ಇಡೀ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ತಂದೆ ಯಾರೇ MLA ಅಲ್ಲ, MP ಅಲ್ಲ, MLC ಅಲ್ಲ, ಸೊ ಅಂಥ ದೊಡ್ಡ ಪೊಲಿಟಿಷಿಯನ್ ಅಲ್ಲ, ಸ್ಮಾಲ್ ರೈತರು. ಸೊ ನನ್ನ ಹೆಸರು ಪ್ರಚಾರ ಅಷ್ಟೊಂದು ಚೆನ್ನಾಗಾಗಿದೆ, ಅದರಲ್ಲಿ ನಮ್ಮ ಕಾಂಗ್ರೆಸ್ ಪಾರ್ಟೀಲಿ ನಾನು ಕೆಲಸ ಮಾಡ್ತಿರೋದ್ರಿಂದ ಪಾರ್ಟಿಯವರು ಕೂಡ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ನಾನು ಮೊದಲಿಂದನೂ ನಾನು ಪರಿಚಯ ಇರೋದ್ರಿಂದ ಅವ್ರು ಮಾಡಿರೋಂಥ ಎಲ್ಲ ಕೆಲಸನೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ತುಂಬ ಚೆನ್ನಾಗಿ ಪಾರ್ಟಿಗೆ ಯೂಸ್ ಆಗುತ್ತೆ, ಇನ್ ಕೇಸ್ ನನಗೆ ಕೊಟ್ಟರು ಕೂಡ ಯೂಸ್ ಆಗುತ್ತೆ. ಅಷ್ಟೊಂದು ಶೋ, ಥ್ಯಾಂಕ್ ಯು. ನಾನು ಕಳೆದ 10 ವರ್ಷದಿಂದನೂ ಈ ಎಲೆಕ್ಷನ್ ನಿಂತ್ಕೊಳ್ಬೇಕು ಅಂತಲೇ ಪ್ರಯತ್ನ ಮಾಡ್ತಿದ್ದೀನಿ. ಕಳೆದ 25-30 ವರ್ಷದಿಂದ ನಾನು ಕಾಂಗ್ರೆಸ್ ಪಾರ್ಟಿಲಿದ್ದೀನಿ. 25-30 ವರ್ಷದಿಂದನೂ ಕೂಡ ಯಾರು ನನ್ನ ಹತ್ರ ಬಂದರೂ ಕೂಡ ನಾನು ಯಾರನ್ನು ಕೂಡ ಬರೀ ಕೈಲಿ ಕಳಿಸಿಲ್ಲ. ನಾನು ಏನೂ ಪೊಲಿಟಿಕಲ್ ಆಗದೇ ಇದ್ದರೂ ಕೂಡ ಸೊ ನನಗೆ ಬೇರೆ ಸಂಸ್ಥೆಗಳಿದೆ, ಜನಕ್ಕೆ ಹೆಲ್ಪ್ ಮಾಡೋವಂಥ ಸಂಸ್ಥೆ, ಹಾಸ್ಪಿಟ್ಲ್ಗಳು, ಕಲ್ಯಾಣ ಮಂಟಪ, ಹೀಗೆ ಪಬ್ಲಿಕ್ ಓರಿಯೆಂಟೆಡ್ ಬಿಸ್ನೆಸ್ ಇದೆ. ಮತ್ತು ಕಾಂಗ್ರೆಸ್ಸಲ್ಲಿ ನಾನು 25-30 ವರ್ಷದಿಂದ ಮತ್ತು ಆಸ್ ಎ ಮಾನ್ಯ ಮುಖ್ಯಮಂತ್ರಿಗಳು ಇದರಲ್ಲಿ ಗುರುತಿಸ್ಕೊಂಡಿರೋದ್ರಿಂದ ನನ್ನ ಹತ್ರ ಯಾರು ಯಾಕೆ ಬರ್ತಾರೆ ಅಂದರೆ ನಾನು ಅಲ್ಲೆಲ್ಲ ಮುಖ್ಯಮಂತ್ರಿಗಳ ಜೊತೆ ಫಂಕ್ಷನ್ಗೆ ಹೋಗಿರ್ತೀನಿ, ಕಾಂಗ್ರೆಸ್ಸಿಂದ ಹೋಗಿರ್ತೀನಿ. ಯಾರು ಏನೋ ಒಂದು ಸಮಸ್ಯೆ ಹೇಳ್ಕೊಂಬರ್ತಾರೆ, ಯಾರು ಏನೋ ಒಂದು ದಾನ ಧರ್ಮ ಕೇಳ್ಕೊಂಬರ್ತಾರೆ, ಒಂದು ದೇವಸ್ಥಾನ, ಇನ್ನೊಂದು ಮಗದೊಂದು, ಕನಕ ಜಯಂತಿ, ಅಂಬೇಡ್ಕರ್ ಜಯಂತಿ, ಇಂಥ ಜಯಂತಿ, ನಾನು ಎಲ್ಲರಿಗೂ ಕೂಡ 10 ರೂಪಾಯಿ ಆಗಲಿ ಕೊಟ್ಟು ಕಳಿಸಿದ್ದೀನಿ. ಒಂದು ಅವ್ರಿಗೆ ಏನಾರು ಆಗಲಿ ನಾನು ಸಹಾಯ ಮಾಡಿದ್ದೀನಿ. ಎರಡು, ಅದಾದಮೇಲೆ ನಾನು 10 ವರ್ಷದಿಂದ ಪಾರ್ಲಿಮೆಂಟ್ ವಿಷಯದಲ್ಲಿ ಫುಲ್ಲು ಪಬ್ಲಿಕಲ್ಲಿ ಚರ್ಚೆಯಲ್ಲಿದ್ದೀನಿ. ನಾನು ಲಾಸ್ಟ್ ಟೈಮ್ ಜೆ ಆನಂದ್ ಅಂತ ಎಲ್ಲ ಕಡೆ ವಾಲ್ ರೈಟಿಂಗ್ ಮಾಡಿಸಿದ್ದೆ. ತದನಂತರ 1,000 ಹಳ್ಳಿಗಳಿಗೆ ಹಳ್ಳಿ ಕಟ್ಟೆ ಹತ್ರ ಟೀ ಶರ್ಟ್ಸು ಅದು ಇದು ಕೊಟ್ಕೊಂಡು ಕ್ಯಾಂಪೇನ್ ಮಾಡಿದ್ದೀನಿ, ಪಬ್ಲಿಕ್ಗೆ ಪ್ರಚಾರ ಆಗಿದೆ. ತದನಂತರ ಈಗ ತಾಯಿ ಚಾಮುಂಡೇಶ್ವರಿ ಕಾನ್ಸೆಪ್ಟು ಎಲ್ಲ ಕಡೆ ತಾಯಿ ಫೋಟೋ ಕೊಟ್ಕೊಂಡು ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ ಈಗ ಒಂದು 5,000 ಮೀಟಿಂಗ್ ಮಾಡಿದ್ದೀನಿ ಬೋಟ್ 2024 MP ಎಲೆಕ್ಷನ್ನೇ 5,000 ಮೀಟಿಂಗ್ ಮಾಡಿದ್ದೀನಿ. ಈ ಕಾರ್ಡನ್ನು ನಾವು ಈಗ ಲಾಟ್ರಿ ಡ್ರಾ ಮಾಡಲಿಕ್ಕೆ ಲೀಸ್ಟ್ ಮಾಡಲಿಕ್ಕೆ ತೆಗೆದಿದ್ದೋ, ಯಾರೋ ಸ್ನೇಹಿತರು ವಾಟ್ಸಪ್ ಆಯಿತು ನೀವು ಬಂದ್ರಿ. ಸೊ ಇದರಿಂದ ತುಂಬ ಡಿಸ್ಕಷನ್ ಆಗಿದೆ. ನಾನು ತುಂಬ ಸರ್ವಿಸ್ ಪಬ್ಲಿಕ್ ಸರ್ವಿಸಲ್ಲಿ ಇದ್ದೀನಿ, ಫ್ಯೂಚರು ಕೂಡ ಇರ್ತೀನಿ. ನಾನು ಇರೋವರೆಗೂ ನಾನು ಒಂದು ರಾಜಕೀಯ ಬಿಗ್ ಪಾರ್ಟಿಲಿ ಇದ್ದೀನಿ, ಒಬ್ಬರು ಹಿಸ್ಟಾರಿಕಲ್ ದೊಡ್ಡ ಮನುಷ್ಯರ ಜೊತೆ ಇದ್ದೀನಿ. ಸೊ ಬಿಸ್ನೆಸ್ಸಲ್ಲೂ ಇರ್ತೀನಿ ಆ್ಯಂಡ್ ಪೊಲಿಟಿಕ್ಸಲ್ಲೂ ಇರ್ತೀನಿ, ಇದೇ ರೀತಿ ಪಬ್ಲಿಕ್ ಸರ್ವಿಸಲ್ಲೂ ಇರ್ತೀನಿ. ನಂಗೆ ಇವತ್ತಾಗಲಿ ನಾಳೆ ಆಗಲಿ ಜನ ಮತ್ತು ಹೈಕಮಾಂಡ್ ಅವಕಾಶನೂ ಮಾಡ್ಕೊಬಿಡ್ಬೋದು, ಮಾಡಿಕೊಡದೇ ಇದ್ರೂ ನನ್ನ ಇದು ನನ್ನ ಒಂದು ಡ್ಯೂಟಿ, ಇದು ದಿಸ್ ಈಸ್ ಮೈ ಡ್ಯೂಟಿ ಟು ಸರ್ವ್ ದ ಪಬ್ಲಿಕ್ಸ್. ಇಲ್ಲ, ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು KPCC ಪ್ರೆಸಿಡೆಂಟ್ ಅವ್ರ ಗಮನಕ್ಕೆ ತಂದಿದ್ದೀನಿ. ಖರ್ಗೆ ಸಾಹೇಬರು ಭೇಟಿ ಮಾಡಿಲ್ಲ ನಾನು, ಯಾಕೆಂದರೆ ಇಲ್ಲ ಮುಖ್ಯಮಂತ್ರಿಗಳಿಗೆ ಮಾತ್ರ ನಾನು ಅಪೀಲ್ ಕೊಟ್ಟಿದ್ದೀನಿ, ಬೇರೆಯವ್ರಿಗೆಲ್ಲ ನಾನು ಭೇಟಿಯಾಗಿ ಇಲ್ಲ. ನನಗೇನಾಗಿದೆ ನಿಮಗೇನಂದರೆ, ಈಶ್ವರ ಗಣಪತಿಯವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ, ಏನು ಕ್ವಶನ್, ನಾನು ಇದು ಹೇಳಬೇಕು ಇಲ್ಲೋ ಗೊತ್ತಿಲ್ಲ, ಪ್ರಪಂಚ ತಿರುಗಿಕೊಂಡು ಬಾ ಅಂತ ಹೇಳ್ತಾರೆ. ನಮ್ಮ ಮೈಸೂರಿನವರೇ ಸಿದ್ದರಾಮಣ್ಣ, ಅವರೇ ಮುಖ್ಯಮಂತ್ರಿ, ಅವರು ಸರ್ವ ಎಲ್ಲ ಜನಗಳ ಜೊತೆನೂ ಇದ್ದಾರೆ. ಸೊ ನಾನು ಅವ್ರ ಜೊತೇಲಿ ಇದ್ದೀನಿ. ನಾನು ಐ ಡೋಂಟ್ ವಾಂಟ್ ವೇಸ್ಟ್ ಮೈ ಮನಿ ಲೈಕ್ ದಟ್ ಗೋಯಿಂಗ್ ಟು ಡೆಲ್ಲಿ, ಬಾಂಬೆ, ಅಲ್ಲೆಲ್ಲ ನಾನು ಮಾಡೋದಿಲ್ಲ.
ಅಲ್ಲ, ನಾನು ಕೆಲಸ ಮಾಡಿರೋದು ನಾನು ಪಬ್ಲಿಕ್ ಆಗಿ ಕೆಲಸ ಮಾಡಿರೋದ್ರಿಂದ ಪ್ರತಿಯೊಬ್ಬರಿಗೂ ನನ್ನ ಪ್ರಕಾರ ಗೊತ್ತಿರುತ್ತೆ. ಅದು ಮಾನ್ಯ ಮುಖ್ಯಮಂತ್ರಿಗಳು ಏನಾರು ಹೇಳಿದ್ರೆ, ಇಂಥವ್ರು ಏನಾರು ಸಜೆಸ್ಟ್ ಮಾಡಿದ್ರೆ ನಾನು ಮುಂದಕ್ಕೆ ಹೋಗಿ ಭೇಟಿ ಆಗ್ತೀನಿ. ಅದರ್ವೈಸ್ ನಂಗೆ ಅಲ್ಲಾರು ಪರಿಚಯ ಇಲ್ಲ. ಸೊ ಹಾಗಾಗಿ ನಾನು ಬೇರೆ ಯಾರು ಭೇಟಿ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಆಗಿದ್ದೀನಿ, ಮಾನ್ಯ ಡಿಸ್ಟಿಕ್ ಅಧ್ಯಕ್ಷರು ಕೊಟ್ಟಿದ್ದೀನಿ, ಮಾನ್ಯ ಸ್ಟೇಟ್ ಅಧ್ಯಕ್ಷರು ಕೊಟ್ಟಿದ್ದೀನಿ. ಸೊ ಬೇರೆಯವ್ರಿಗೆಲ್ಲ ಮೇಲ್ ಆ್ಯಂಡ್ ಲೆಟ್ರನ್ನ ನೀವು ಹೇಳಿದ ಮೇಲೆ ಬರೀತೀನಿ. ಬೇರೆಯವ್ರಿಗೆಲ್ಲ ಲೆಟ್ರ್ ಬರೀತೀನಿ, ಮೇಲ್ ಆ್ಯಂಡ್ ಸೊ ಬೈ ಪೋಸ್ಟಲ್ಲೇ ಲೆಟ್ರ್ ಬರೀತೀನಿ. ಸೊ ಮುಖ್ಯಮಂತ್ರಿಗಳೇ ಇಲ್ಲಿ ಹೆಚ್ಚಿಗೆ ಇರೋದ್ರಿಂದ, ಕರ್ನಾಟಕದಲ್ಲಿ ಫುಲ್ ಅವರೇ ಫೇಮಸ್ ಇರೋದ್ರಿಂದ, ಸೊ ಬುದ್ಧಿವಂತಿಕೆ ಟಾಕ್ಸ್ ನಾನು ಹೇಳ್ತೀನಿ, ಬುದ್ಧಿವಂತಿಕೆ ಯೋಚನೆ ಮಾಡಿದ್ರೆ. ಸೊ ಅವ್ರು ಯಾರಿಗೆ ಬೇಕಾದ್ರೂ ಕನ್ವಿನ್ಸ್ ಮಾಡ್ಕೋಬೋದು. ವಾಟ್ ಇಫ್ ಯು ಕ್ಯಾನ್ ಕನ್ವಿನ್ಸ್ ಟು ಎನಿಬಡಿ? ಸೊ ನಾನು ಮುಖ್ಯಮಂತ್ರಿಗಳಿಗೆ ಅಪೀಲ್ ಮಾಡ್ಕೊಳ್ತೀನಿ. ನಂಗೆ 100% ಮೊದಲಿಂದನೂ ಇದೆ, ನಾನು ಲಾಸ್ಟ್ ಟೈಮಿಂದನೂ ಪ್ರಯತ್ನದಲ್ಲಿದ್ದೀನಿ. ಸೊ ಫ್ಯೂಚರು ಇಟ್ಕೊಳ್ತೀನಿ, ನಂಗೆ ವಿಶ್ವಾಸ ಇದೆ. ಏನು ಅದರಲ್ಲಿ ನಾನು ಇವತ್ತೇ ಓಪನ್ ಮಾಡಿರೋದು, ಇದು ಪೋಸ್ಟ್ ಬರ್ತಿತ್ತು, ನಮ್ಮ ಲಾಕರ್ನಲ್ಲಿ ಇರ್ತಿತ್ತು. ಸೊ ಇದು ಕೋಡ್ ಆಫ್ ಕಂಡಕ್ಟ್ 5ನೇ ತಾರೀಕು 10ನೇ ತಾರೀಕು ಬರುತ್ತೆ. ಆಗ ನಾವು ಪ್ರೈಸ್ ಕೊಡೋಕ್ಕಾಗಲ್ಲ, ಯಾಕೆಂದರೆ ಒಬ್ರು ಯಾರೋ ಬಡವರು, ಸೊ ಒಂದು 50,000 ಬರುತ್ತೆ ಅಂತ ಕಾಗದ ಬರೆದಿರ್ತಾರೆ. ನಾವು ಅವ್ರಿಗೆ ನಿರಾಶೆ ಮಾಡಬಾರ್ದು. ಎಷ್ಟೋ ಜನ ಕ್ವಶನ್ ಕೇಳಿದ್ದಾರೆ, ನೀವು ಗೆದ್ಮೇಲೆ ಕೊಡ್ತೀರೇನಪ್ಪ ಅಂತ. ಇಲ್ಲ ಇಲ್ಲ ಕಣಮ್ಮ, ನಾವು ಗೆಲ್ಲೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ದಿಸ್ ಈಸ್ ಸರ್ವೆ ಅಂತ ಹೇಳ್ತೀವಿ. ನಾವು ಗೆಲ್ತೀವ ಸೋಲ್ತೀವ, ಈ ಮುಂದೆ ಹೋಗ್ಬೇಕಿದ್ರೆ ಅಲ್ಲೇನಾದ್ರು ರಸ್ತೆ ಚೆನ್ನಾಗಿದೆ ಅಂತ ಹೆಂಗೆ ಕೇಳ್ಕೊಂಡು ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.